ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ಪ್ಲಾನ್ ರೆಡಿ ಆಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಂದ ಟ್ರಾಫಿಕ್ ಸಮಸ್ಯೆ ನಿಗಿಸಲಿಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ವಿದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಸ್ವಂತ ವಾಹನ ಬಿಟ್ಟು ಬಸ್ನಲ್ಲಿ ಓಡಾಡುವಂತೆ ಎಲ್ಲೆಡೆ ಹೊಸ ಯೋಜನೆಗೆ ಟ್ರಾಫಿಕ್ ಪೊಲೀಸರು ಚಿಂತನೆಯನ್ನು ನಡೆಸಿದ್ದಾರೆ. ಮೊದಲ ಹಂತದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಬಸ್ನಲ್ಲಿ ಬರೋದಾಗಿ ಕಾಲೇಜುಗಳಲ್ಲಿ ಸ್ಪರ್ಧೆ ಮಾಡೋ ಮೂಲಕ ಉತ್ತೇಜನ ನೀಡಬೇಕು. ಒಂದು ಬಸ್ನಲ್ಲಿ 50 ಜನ ಪ್ರಯಾಣ ಮಾಡಿದರೆ 50 ವಾಹನಗಳು ಕಡಿಮೆ ಆಗುತ್ತೆ. ಜನರು ಸ್ವತಃ ವಾಹನಗಳನ್ನು ಬಿಡಿ ಬಸ್ ಮೆಟ್ರೋ ಉಪಯೋಗಿಸಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆಯುಕ್ತ ಎಂಎಸ್ ಸಲೀಂ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇರದೆ ಖಾಸಗಿ ವಾಹನಗಳು ಜಾಸ್ತಿ ಇರೋದ್ರಿಂದ ಅಂದರೆ ಪ್ರೈವೇಟ್ ವೆಹಿಕಲ್ಸ್ ಟೂ ವೀಲರ್ಸ್ ಕಾರ್ ತುಂಬ ಜಾಸ್ತಿ ಇದೆ, ಜನ ಜಾಸ್ತಿ ಅದು ಬಳಸ್ತಾರೆ. ಸೊ ಅದರಿಂದ ಟ್ರಾಫಿಕ್ ದಟ್ಟಣೆ ಜಾಸ್ತಿ ಇರ್ತದೆ. ಮತ್ತು ಅದೇ ಸೇಮ್ ರೋಡ್ ಸ್ಪೇಸ್ನ ಎಲ್ಲರೂ ಶೇರ್ ಮಾಡಬೇಕು. ಬಸ್ಸು ಅದರಲ್ಲೇ ಹೋಗಬೇಕು, ಕಾರ್ ಮತ್ತು ಟೂ ವೀಲರ್ ಎಲ್ಲರೂ ಹೋಗಬೇಕು. ಈಗ ಬಸ್ಸಲ್ಲಿ ಅಂದರೆ 50 ಜನ ಹೋಗ್ತಾರೆ, ಕಾರಲ್ಲಂದರೆ ಇಬ್ಬರೇ ಹೋಗ್ತಾರೆ, ಮತ್ತು ಟೂ ವೀಲರ್ ಅಂದರೆ ಒಬ್ಬರು ಹೋಗ್ತಾರೆ. ಸೊ ರೋಡ್ ಸ್ಪೇಸ್ ಏನಿದೆ ಅದು ಖಾಸಗಿ ವಾಹನಗಳು ಜಾಸ್ತಿ ಇರೋದರಿಂದ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಇದೆ. ಈಗ ಬಸ್ಸಸ್ ಜಾಸ್ತಿ. ಬೆಂಗಳೂರಲ್ಲೂ ಮೋದಿ ಕುರಿತು ಬಿಬಿಸಿ ಸಿದ್ಧಪಡಿಸಿರುವಂಥ ಸಾಕ್ಷ್ಯಚಿತ್ರ ಪ್ರಸಾರವಾಗಿದೆ. ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಾಕ್ಷ್ಯಚಿತ್ರವನ್ನು ತೋರಿಸಿದೆ. ಮೊನ್ನೆ ಬಿಬಿಸಿ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಗಿದ್ದು ವಿವಿಧ ಕಾರ್ಮಿಕ ಸಂಘಟನೆ ಸದಸ್ಯರು ಕೂಡ ಸಾಕ್ಷ್ಯಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಡಾಕ್ಯುಮೆಂಟರಿ ಪ್ರದರ್ಶನದ ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದವೂ ಕೂಡ ನಡೆಸಲಾಗಿದೆ. ಬಿಬಿಸಿ ಡಾಕ್ಯುಮೆಂಟರಿಗೆ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಲಂಡನ್ನಲ್ಲಿನ ಬಿಬಿಸಿ ಹೆಡ್ ಆಫೀಸ್ ಮುಂದೆ ಕನ್ನಡಿಗರು ಪ್ರತಿಭಟನೆಯನ್ನು ನಡೆಸಿದರು. ಬಿಬಿಸಿ ಹಿಂದೂ ಹಾಗೂ ಭಾರತ ವಿರೋಧಿ ಅಂತ ಭಾರತೀಯರು ಕಿಡಿಕಾರಿದ್ದಾರೆ. ಸಿಬಿಎಸ್ಇ ಸಿಲೆಬಸ್ಗೆ ಫೀಸ್ ಕಟ್ಟಿಸಿಕೊಂಡು ಸ್ಟೇಟ್ ಸಿಲೆಬಸ್ ಬೋಧಿಸ್ತಾ ಇದ್ದಂಥ ಮಹಾಲಕ್ಷ್ಮಿ ಲೇಔಟ್ನ ಆರ್ಕಿಡ್ ಶಾಲೆ ಎದುರು ನಿನ್ನೆ ಹೈಡ್ರಾಮವೇ ನಡೆದಿದೆ. ಸಂಜೆ ಪೋಷಕರ ಸಭೆ ಕರೆದು ಪೋಷಕರನ್ನ ಗೇಟ್ ಹೊರಗಡೆನೆ ಶಾಲಾ ಆಡಳಿತ ಮಂಡಳಿ ನಿಲ್ಲಿಸಿತ್ತು. ಇದರಿಂದ ಕೆರಳಿದಂಥ ಪೋಷಕರು ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಶಾಲಾ ಕಚೇರಿಯಲ್ಲಿ ನಮ್ಮ ಮೇಲೆ ಹಲ್ಲೆಯಾಗಿದೆ ಅಂತ ಪೋಷಕರು ಆರೋಪನೆ ಮಾಡಿದರು. ಶಾಲಾ ಒಳಗಡೆ ಇರುವಂಥವರು ಶಾಲಾ ಸಿಬ್ಬಂದಿಯೋ ಯಾರೋ ಗೊತ್ತಿಲ್ಲ, ಅವರ ಬಳಿ ಐಡಿ ಕಾರ್ಡ್ ಕೂಡ ಇಲ್ಲ ಅಂತ ಪೋಷಕರು ಆರೋಪನೆ ಮಾಡಿದರು. ತನಾಗರಬಾವಿಯ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಡಳಿತ ಮಂಡಳಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಿದೆ. ತೀವ್ರ ವಿವಾದದ ಬಳಿಕ ದಿಢೀರಂತ ಶಾಲೆಯ ಬೋರ್ಡನ್ನು ಬದಲಾವಣೆ ಮಾಡಿದ್ದು 1ರಿಂದ 8ನೇ ತರಗತಿಗೆ ಸ್ಟೇಟ್ ಸಿಲೆಬಸ್ ಅಂತ ಬೋರ್ಡನ್ನು ಅಳವಡಿಸಿದ್ದಾರೆ. ಸರ್ಕಾರದ ಬಹುನಿರೀಕ್ಷಿತ ನಮ್ಮ ಕ್ಲಿನಿಕ್ ಬೆಂಗಳೂರಲ್ಲಿ ಲೋಕಾರ್ಪಣೆ ಮತ್ತಷ್ಟು ವಿಳಂಬವಾಗಿದೆ. ಯೋಜನೆಯ ರೂಪುರೇಷೆಯ ಪ್ರಕಾರ ಜನವರಿ ಅಂತ್ಯದೊಳಗಡೆ ಬೆಂಗಳೂರಲ್ಲೂ ನಮ್ಮ ಕ್ಲಿನಿಕ್ ಓಪನ್ ಆಗಬೇಕಾಗಿತ್ತು. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ನಮ್ಮ ಕ್ಲಿನಿಕ್ ಓಪನ್ ಆಗಿದೆ, ಆದರೆ ಬೆಂಗಳೂರಲ್ಲಿ ಇನ್ನೂ ಕೂಡ ಲೋಕಾರ್ಪಣೆ ಆಗಲಿಲ್ಲ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವಂಥ ಬಿಬಿಎಂಪಿ ವಿಶೇಷ ಆಯುಕ್ತ ತ್ರಿಲೋಕ್ ಚಂದ್ರ ಫೆಬ್ರವರಿ 7ಕ್ಕೆ 108 ನಮ್ಮ ಕ್ಲಿನಿಕ್ ಓಪನ್ ಮಾಡ್ತೇವೆ, ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ, ಕೆಲವು ಕಾರಣಗಳಿಂದ ತಡವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲಾಂಚ್ ಆಗಿಲ್ಲ ಮಲ್ಲೇಶ್ವರಮ್ಮು ಮತ್ತು ನಮ್ಮ ಪದ್ಮನಾಭ ನಗರಲ್ಲಿ ಪ್ರಾಯೋಗಿಕವಾಗಿ ನಾವು ಶುರು ಮಾಡಿದ್ವಿ. 7th February ಇವಾಗ ಫೈನಲೈಸ್ ಆಗಿದೆ ಡೇಟ್. ಸೊ 7th February ಮೊದಲನೇ ಹಂತದಲ್ಲಿ 108 ನಮ್ಮ ಕ್ಲಿನಿಕನ್ನು ಇನಾಗ್ರೇಟ್ ಮಾಡ್ತಾರೆ. ಬಾದಾಮಿ ಅಂತ ಕಾಡು ಔಡಲ ಬೀಜ ತಿಂದು 9 ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಈ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೀರಲಕಟ್ಟಿ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಅಸ್ವಸ್ಥಗೊಂಡಂಥ ಮಕ್ಕಳನ್ನು ಶಿಗ್ಗಾವಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಂಧ್ರಪ್ರದೇಶದ ಪಲಾಂಡು ಜಿಲ್ಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗುರುಕುಲಂ ಬಾಲಕಿಯರ ವಸತಿ ನಿಲಯದಲ್ಲಿ ಫುಡ್ ಪಾಯ್ಸನ್ನಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥ ವಿದ್ಯಾರ್ಥಿನಿಯರನ್ನು ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಶಾಸಕರೇ ಉದ್ಘಾಟಿಸಬೇಕೆಂದು ಸಿದ್ಧವಾಗಿದ್ದಂಥ ರಸ್ತೆಯನ್ನು ಕಳೆದ 3-4 ತಿಂಗಳಿಂದ ಕ್ಲೋಸ್ ಮಾಡಿದರು. ಆದರೆ ಜನ ಓಡಾಡಲಿಕ್ಕೆ ಶುರು ಮಾಡಿದ ಮೇಲೆ ರಸ್ತೆಯ ಕಳಪೆ ಕಾಮಗಾರಿ ಬಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೊರನಾಡು ಸಮೀಪದ ಮಾವಿನ ಹೊಲ ಮಣ್ಣಿನ ಪಾಲ್ ಗ್ರಾಮ ರಸ್ತೆ 4ನೇ ತಿಂಗಳಲ್ಲಿ ಕಿತ್ತು ಬರ್ತಾ ಇದೆ. ಒಬ್ಬ
ಬಳ್ಳಿ ಧಾರವಾಡ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಧಾರವಾಡ ನಗರದ ವೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಕಳ್ಳತನ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಡಿಸೆಂಬರ್ 31 ರಂದು ಸೊಸೈಟಿಯಲ್ಲಿ ಒಟ್ಟು 40 ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿ ನಗದು ಹಣ ಕಳ್ಳತನವಾಗಿತ್ತು. ಸೊಸೈಟಿಯ ಹಳೆ ನೌಕರ ಯುವರಾಜ್ ರಾಮಪುರ ಹಾಗೂ ವೈಷ್ಣವಿ ಬಂಧಿತ ಆರೋಪಿಗಳು. ತುಳು ಭಾಷೆಯನ್ನು ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯಾಗಿ ಘೋಷಿಸುವ ಸಂಬಂಧ ಅಧ್ಯಯನ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಅಧ್ಯಯನ ನಡೆಸಿ ವರದಿಯನ್ನು ನೀಡುವಂತೆ ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದ ಸಮಿತಿಯನ್ನು ರಚಿಸಿ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ತುಳು ಭಾಷೆಗೆ ರಾಜ್ಯದ ಎರಡನೇ ಭಾಷೆಯಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಟ್ವೀಟ್ ಅನ್ನು ಮಾಡಿದ್ದಾರೆ. ಇಂದಿನಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ. ಜಂಟಿ ಅಧಿವೇಶನ ಉದ್ದೇಶಿಸಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣವನ್ನು ಮಾಡಲಿದ್ದಾರೆ. ನಾಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ. ಈ ಬಾರಿ 9 ರಾಜ್ಯಗಳ ವಿಧಾನಸಭೆ ಚುನಾವಣೆ ಇದೆ. ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಕೂಡ ಇರುವಂಥದ್ದು. ಆದ್ದರಿಂದ ಬಜೆಟ್ನಲ್ಲಿ ಜನಪ್ರಿಯ ಯೋಜನೆಗಳ ನಿರೀಕ್ಷೆ ಇದೆ.